फ्रेंड्स इवत नानेलू भाला सिंपल खार होळिगे हेगंत तोर्सकोड़ता नच्ची रेसिपीसिगे नम चानल सब्सक्राइब माड़ी सपोर्ट माड़ी फ्रेंड्स आगे पक्कदल्लिरो बेल आइकन कूड़ा क्लिक माड़ी इवग हेगंत नोड़ो भाला सिंपल इवग नानु पात्र बौल मैदा हिटन हाँता अदक्के अर्ध टेबल स्पून उप्पु टेबल स्पून आयिल हाँता ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾನೆ ನಾವು ಹೋಳಿಗೆ ಮಾಡಕ್ಕೆ ಯಾವ ರೀತಿ ಹಿಟ್ಟನ್ನ ಕಲಸ್ಕೊತೀವಿ ಅದೇ ಕನ್ಸಿಸ್ಟೆನ್ಸಿಯಲ್ಲೇ ನಾವು ಇದನ್ನ ಕಲಸ್ಕೊಬೇಕಾಗುತ್ತೆ ನಾನು ಕಲಸಬೇಕಾದ್ರೆ ಒಂದು ಅರ್ಧ ಬೌಲ್ ಅಷ್ಟು ಆಯಿಲ್ ಕೂಡ ಯೂಸ್ ಮಾಡಿದಿನಿ ನೋಡಿ ಇವಾಗ ಚೆನ್ನಾಗಿ ಕಲಸ್ಕೊಂಡಿದಿನಿ ಇದನ್ನ ಒಂದು ಸ್ವಲ್ಪ ನೆನೆಯಕ್ಕೆ ಬಿಡಬೇಕಾಗುತ್ತೆ ಈ ತರ ಆಯಿಲ್ ನ ಮೇಲ್ಗಡೆ ಹಚ್ಚಿಬಿಟ್ಟು ಒಂದು ತಾಸು ಇದನ್ನ ನೆನೆಯಕ್ಕೆ ಬಿಡಣ ಇವಾಗ ಹಿಟ್ಟು ನೆನೆಯೋದ್ರೊಳಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು 3 ಬೌಲ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಚೆನ್ನಾಗಿ ನೀರು ಕುದಿ ಬರಬೇಕು ಕುದಿ ಬಂದಾದ್ಮೇಲೆ ಇದಕ್ಕೆ 1.5 ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದೀನಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಕುದಿ ನೀರು ಬರ್ತಾ ಇರೋದ್ರಿಂದ ಬೇಯಿಸ್ಕೊಬೇಕು ಅಂತ ಏನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದೀನಿ ಒಂದು ಸ್ವಲ್ಪ ಇದನ್ನ ಆರಕ ಬಿಡೋಣ ನೋಡಿ ಇವಾಗ ಹಿಟ್ಟು ಕಂಪ್ಲೀಟ್ ಆಗಿ ಆರಿದೆ ಇದನ್ನ ಒಂದ ಸತ ಚೆನ್ನಾಗಿ ನಾದ್ಕೊಳ್ಳೋಣ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಇಷ್ಟು ಸಾಫ್ಟ್ ಇದ್ರೆ ಒಳಗೆ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ 1/2 ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದೀನಿ ಮತ್ತೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಅಜವಾನ್ ಕಾಳು ಅಜವಾನ್ ಕಾಳು ಬಂದ್ಬಿಟ್ಟು ಆಪ್ಷನಲ್ ಇರುತ್ತೆ ಬೇಕಿದ್ರೆ ಹಾಕಬಹುದು ಇಲ್ಲಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ಒಂದು ತಾಸು ಕೂಡ ಆಗಿದೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ನಾದ್ಕೊಳ್ಳೋಣ ನೆಕ್ಸ್ಟ್ ಇವಾಗ ನೋಡಿ ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡ್ಬಿಟ್ಟು ಚೆನ್ನಾಗಿ ಈ ತರ ನಾದ್ಕೊಳ್ಳೋಣ ಅದಾದ ಮೇಲೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಇದ್ದು ಕಾರದ ಏನು ಸ್ಟಫಿಂಗ್ ನಾನು ರೆಡಿ ಮಾಡಿದ್ದೀನಿ ಅದನ್ನ ಹಾಕ್ತಾ ಇದೀನಿ ಹಾಕಿಬಿಟ್ಟು ಈ ತರ ಚೆನ್ನಾಗಿ ತುಂಬಿಕೊಳ್ಳೋಣ ಹೋಳಿಗೆ ಮಾಡುವಾಗ ನಾವು ಯಾವ ರೀತಿ ಹೂಣ ತುಂಬತೀವೋ ಅದೇ ರೀತಿನೇ ಸ್ಟಫಿಂಗ್ ಮಾಡೋದು ನೋಡಿ ಇಲ್ಲಿ ಸ್ಟಫಿಂಗ್ ಮಾಡಿದೀನಿ ಈ ತರ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಹೋಳಿಗೆ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಷ್ಟು ಈಜಿಯಾಗಿ ಬರ್ತಾ ಇದೆ ನೋಡಿ ಇವಾಗ ಹೋಳಿಗೆ ರೆಡಿ ಆಗಿದೆ ಇನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹಂಚು ಕೂಡ ಕಾದಿದೆ ಇವಾಗ ಹೋಳಿಗೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಎರಡು ಸೈಡ್ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿದೆ ಮಾಡೋದು ಮತ್ತೆ ಟೇಸ್ಟಿಯಾಗಿನೂ ಕೂಡ ಇರುತ್ತೆ ಇದಕ್ಕೆ ಜಾಸ್ತಿ ನಾವು ಏನು ಯೂಸ್ ಮಾಡಿಲ್ಲ ಬರಿ ಮಸಾಲೆ ಅಷ್ಟೇ ಯೂಸ್ ಮಾಡಿರೋದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ನಾನು ಬಿಳಿ ಹೋಳಿಗೆ ಕೂಡ ಹೇಗೆ ಮಾಡೋದು ಅಂತ ತೋರಿಸಿದಿನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಹೋಳಿಗೆ ರೆಡಿ ಆಗಿದೆ ಎಷ್ಟು ಸಿಂಪಲ್ ಆಗಿದೆ ಇದರ ಜೊತೆಗೆ ಒಂದು ಸ್ವಲ್ಪ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಇದ್ದರೆ ಇನ್ನು ಕೂಡ ಟೇಸ್ಟ್ ಬರುತ್ತೆ ಒಂದು ಸತೆ ನೀವು ಕೂಡ ಟ್ರೈ ಮಾಡಿ ಬಹಳ ಈಜಿ ಆಗಿದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು